ಸ್ನೇಹಿತರೆ ನಮಸ್ಕಾರ. ಈ ಮಲ್ಲಿಗೆ ಗಿಡಗಳಿಗೆ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ತುಂಬಾ ಜನರು ನಮ್ಗೆ ಫೋನ್ ಮಾಡಿ ಕೇಳ್ತಾರೆ ಅಥವಾ ಹೀಗೆ ಮೆಸೇಜ್ ಮಾಡ್ತಾರೆ ವೈಟ್ ಫ್ಲೈಸ್ಗೆ ಏನು ಮಾಡ್ಬೇಕಂತ. ಈ ಮಲ್ಲಿಗೆ ಗಿಡಗಳಿಗೆ ಈ ವೈಟ್ ಫ್ಲೈಸ್ಗಳದ್ದು ಕಾಟ ಇದೆ ಅಲ್ಲ, ಇದು ತುಂಬಾ ಒಂದು ಅಪಾಯ ಅಂತ ಹೇಳ್ಬೋದು. ನಮ್ಗೆ ಕೂಡ ಆರಂಭದಲ್ಲಿ ನಾವು ಗಿಡಗಳನ್ನು ನೆಟ್ಟಾಗ ನಮ್ಗೆ ಈ ವೈಟ್ ಫ್ಲೈಸ್ಗಳದ್ದು ಕಾಟ ಇತ್ತು. ಆದ್ರೆ ನಾವು ಅದಕ್ಕೆ ಬೇಕಾದ ಮದ್ದು ಮಾಡಿದೆವು. ಅದರ ನಂತರ ನಮ್ಗೆ ಈ ವೈಟ್ ಫ್ಲೈಸ್ಗಳು ಹೋದದ್ದು ಇವತ್ತಿಗೆ 2 ವರ್ಷ ಆಯ್ತು, ನಂತರ ಬರಲೇ ಇಲ್ಲ. ಒಮ್ಮೆ ಇತ್ತೀಚೆಗೆ ಸ್ವಲ್ಪ ಒಂದೆರಡು ಗಿಡಗಳಲ್ಲಿ ಕಾಣಿಸಿಕೊಂಡಿತ್ತು, ಅದಕ್ಕೆ ನಾವು ಪೆಸ್ಟಿಸೈಡ್ ಹಾಕಿ ನಾವು ಆಗ್ಲೇ ಕಂಟ್ರೋಲ್ ಮಾಡಿದೆವು. ಅದರ ಮೊದಲು 2 ವರ್ಷದಿಂದ ಆ ಒಂದು ಮದ್ದು ಬಿಟ್ಟ ನಂತರ ನಾವು ಗಿಡಗಳಿಗೆ ಈ ವೈಟ್ ಫ್ಲೈಸ್ಗಳದ್ದು ಕಾಟವೇ ನಿಂತೋಗಿದೆ. ಅದು ಏನಂತ ಈ ಒಂದು ವಿಡಿಯೋದಲ್ಲಿ ನಾವು ಇಂದು ನಿಮ್ಗೆ ತೋರಿಸ್ತೇವೆ. ಈ ವೈಟ್ ಫ್ಲೈಸ್ಗಳು ಏನಂತ ನಮ್ಗೆ ಒಮ್ಮೆಲೆ ಗೊತ್ತಾಗುದಿಲ್ಲ. ಆದ್ರೆ ಕ್ರಮೇಣ ನಾವು ಗಿಡಗಳ ಬಳಿ ಹೋಗಿ ನಾವು ಗಿಡಗಳಿಗೆ ನೀರ್ ಹಾಕ್ಲಿಕ್ಕೆ ಹೋದಾಗ ಅಥವಾ ಹೂಗಳ ಮೊಗ್ಗು ಕೊಯ್ಲಿಕ್ಕೆ ಹೋದಾಗ ಒಮ್ಮೆಲೆ ಆರಿಕೊಂಡು ಬರ್ತದೆ. ಹೇಳಿದ್ರೆ ಅಷ್ಟು ಸಣ್ಣದದು, ನಮ್ಗೆ ಅದು ಏನಂತ ಗೊತ್ತಾಗುದಿಲ್ಲ. ಅದು ಈ ಎಲೆಗಳ ಅಡಿಭಾಗದಲ್ಲಿ ಬಂದು ವಾಸ ಮಾಡ್ತದೆ, ಆದ್ದರಿಂದ ನಮ್ಗೆ ಅದು ಗೊತ್ತೇ ಆಗುದಿಲ್ಲ ಅದು ಉಂಟಾ ಇಲ್ವಾ ಅಂತ. ಕ್ರಮೇಣ ಈ ಗಿಡಗಳು ಕೂಡ ಅದರ ಬಾಧೆಯಿಂದಾಗಿ ಈ ಎಲೆಗಳು ಕಪ್ಪಾಗ್ಲಿಕ್ಕೆ ಆರಂಭ ಆಗ್ತದೆ. ಹೇಳಿದ್ರೆ ಗಿಡವನ್ನು ಇಡೀ ಅದು ನಾಶ ಮಾಡ್ತದೆ. ಈ ವೈಟ್ ಫ್ಲೈಸ್ಗಳಿದ್ರೆ ಮಲ್ಲಿಗೆ ಗಿಡಗಳಿಗೆ ಅಪಾಯ ತಪ್ಪಿದ್ದಲ್ಲ. ಈ ವೈಟ್ ಫ್ಲೈಸ್ಗೆ ಏನು ಪರಿಹಾರ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು, ಇದಕ್ಕೆ 2 ರೀತಿಯ ಒಂದು ಪೆಸ್ಟಿಸೈಡ್ ಅನ್ನು ನಾವು ಯೂಸ್ ಮಾಡಿದ್ದೇವೆ. ಆರಂಭದಲ್ಲಿ ನಾವು ವಿಕ್ಟರ್ ಅನ್ನು ಯೂಸ್ ಮಾಡಿದ್ವಿ, ಇದು ಕಾನ್ಫಿಡರ್ ಅಂತ. ಆದ್ರೆ ಇದು ನಂತರ ನಾವು ತಂದದ್ದು, ಆದ್ರೆ ಆರಂಭದಲ್ಲಿ ನಾವು ಬಳಕೆ ಮಾಡಿದ್ದು ವಿಕ್ಟರ್ ಅಂತ. ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇವೆ ನಾವು, ಇದು ಕಾನ್ಫಿಡರ್. ಆದ್ರೆ ನಾವು ಆರಂಭದಲ್ಲಿ ಬಳಸಿದ್ದು ವಿಕ್ಟರ್ ಅಂತ. ನೋಡಿ, ಇಲ್ಲಿ ನೋಡ್ಬೋದು ನೀವು, ನೋಡಿ ಇದು ವಿಕ್ಟರ್ ಅಂತ, ಇದನ್ನು ನಾವು ಆರಂಭದಲ್ಲಿ ಬಳಸಿದ್ದು. ಇದು ನಮ್ಗೆ ಇದು ಬಳಕೆ ಮಾಡಿದ ನಂತರ ಎಲ್ಲ ಈ ವೈಟ್ ಫ್ಲೈಸ್ಗಳು ನಾಶ ಆಗಿ ಹೋದ್ವು. ಅದರ ನಂತರ ಒಂದು 2 ವರ್ಷ ಬರಲೇ ಇಲ್ಲ. ಈ ವಿಕ್ಟರ್ ಅಷ್ಟು ಅದಕ್ಕೆ ಪರಿಹಾರ ಕೊಟ್ಟಿದೆ ನಮ್ಗೆ. ನೋಡಿ ಈಗಿದೆ ಅದು, ಇದಕ್ಕೆ ಸುಮಾರು 100, 105, 110 ರೂಪಾಯಿ ಇರಬೇಕು. ಇದನ್ನು ನಾವು ಸುಮಾರು 1 ಲೀಟರ್ ನೀರಿಗೆ 2 ml ಹಾಕ್ಬೇಕಾಗ್ತದೆ. ಈ ವಿಕ್ಟರ್ ಅನ್ನು ನಾವು 1 ಲೀಟರ್ ನೀರಿಗೆ 2 ml ಹಾಕಿ ನಾವು ಅದನ್ನು ಸ್ಪ್ರೇ ಮಾಡ್ಬೇಕಾಗ್ತದೆ. ಇಲ್ಲಿ ನಾವು ನಮ್ಗೆ ಸ್ಪ್ರೇ ಮಾಡ್ಲಿಕ್ಕೆ ನಾವು ನೋಡಿ ಈ ಸ್ಪ್ರೇಯರ್ ಅನ್ನು ಬಳಸಿದ್ದೇವೆ. ಇದರಲ್ಲಿ ಸುಮಾರು 16 ಲೀಟರ್ ನಮ್ಗೆ ಹಿಡಿತದೆ ಈ 16 ಲೀಟರ್. ಇದು ಇದು ಸ್ಪ್ರೇಯರ್, ಇದು ಇದಕ್ಕೆ ನಾವು 16 ಲೀಟ್ರಿಗೆ 2 ml ಲೆಕ್ಕದಲ್ಲಿ ಲೆಕ್ಕ ಮಾಡಿ ನಾವು ಮಿಕ್ಸ್ ಮಾಡಿ ಈ ಸ್ಪ್ರೇಯರ್ಗೆ ನಾವು ತುಂಬಿಸ್ತೇವೆ. ಇದಕ್ಕೆ ಮೇಲೆ ಒಂದು ನೆಟ್ ಕೂಡ ಇದೆ, ಏನಾದರೂ ಕಸ ಕಡ್ಡಿ ಎಲ್ಲ ಇದ್ರೆ ಅದು ಅಲ್ಲೇ ನಿಲ್ತದೆ. ಇದನ್ನು ನಾವು ಬೆನ್ನಿಗೆ ಹಾಕಿ ಸ್ಪ್ರೇ ಮಾಡಬೇಕಾಗ್ತದೆ. ಆದರೆ ನಾವು ಸ್ಪ್ರೇ ಮಾಡುವಾಗ ತುಂಬ ಪ್ರಿಕಾಷನ್ ಯೂಸ್ ಮಾಡಬೇಕಾಗ್ತದೆ. ಮುಖಕ್ಕೊಂದು ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಕೈಗೆ ಗ್ಲೌಸ್ ಹಾಕಬೇಕು. ಅದರ ನಂತರ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಈಗ ನಾವು ನಮ್ಮ ಗಿಡಗಳಿಗೆ ಮದ್ದು ಸ್ಪ್ರೇ ಮಾಡುವಾಗ ಆರಂಭದಲ್ಲಿ ನಾವು ಮೇಲ್ಭಾಗದಲ್ಲಿ ಪೂರ್ಣ ಸ್ಪ್ರೇ ಮಾಡಬೇಕು. ಎಲ್ಲ ಗಿಡಗಳಿಗೆ ಮೇಲ್ಭಾಗದಲ್ಲಿ ಸ್ಪ್ರೇ ಮಾಡಬೇಕು. ಗಿಡದ ಮೇಲೆ ಇರುವ ಮೇಲ್ಮೈಗೆ ಸ್ಪ್ರೇ ಮಾಡಬೇಕು ಆರಂಭದಲ್ಲಿ. ಅದರ ನಂತರ ನಾವು ಗಿಡಗಳ ಅಡಿಭಾಗ ಅಂದ್ರೆ ಈ ಎಲೆ ಇರ್ತದಲ್ಲ, ಅದರ ಕೆಳಗೆ ನಾವು ಸ್ಪ್ರೇ ಮಾಡಬೇಕು. ನೋಡಿ, ಸ್ಪ್ರೇ ಮಾಡುವಾಗ ಒಂದು ಕೋಲಲ್ಲಿ ನಾವು ಈ ರೀತಿ ಹಿಡಿದ್ರೆ ಗಿಡಗಳ ಕೆಳಭಾಗಕ್ಕೆ ಕೂಡ ಅದು ಸ್ಪ್ರೇ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ವೈಟ್ ಫ್ಲೈಸ್ ಜಾಸ್ತಿ ಬಂದು ನಿಲ್ಲುದೆ ಅಲ್ಲೇ. ಅದು ಬಿಟ್ಟು ನಾವು ಖಾಲಿ ಮೇಲೆ ಮಾತ್ರ ಸ್ಪ್ರೇ ಮಾಡಿದ್ರೆ ಅದು ಅದಕ್ಕೆ ಎಫೆಕ್ಟ್ ಆಗುದಿಲ್ಲ. ಆದ ಕಾರಣ ನಾವು ಕೆಳಭಾಗದಲ್ಲಿ ಕೂಡ ಸ್ಪ್ರೇ ಮಾಡಬೇಕು. ಈ ರೀತಿ ಕೆಳಭಾಗದಲ್ಲಿ ಸ್ಪ್ರೇ ಮಾಡಿದಾಗ ಅದು ಈ ವೈಟ್ ಫ್ಲೈಸ್ಗೆ ಎಫೆಕ್ಟ್ ಆಗಿ ಅದು ಅಲ್ಲೇ ಸಾಯ್ತದೆ. ಮರುದಿನ ಬೆಳಿಗ್ಗೆ ನೀವು ಹೋಗಿ ನೋಡುವಾಗ ಎಲ್ಲ ಆ ವೈಟ್ ಫ್ಲೈಸ್ಗಳು ನಿಮ್ಗೆ ಅಲ್ಲಿ ಕೆಳಗೆ ಬಿದ್ದಿರುವುದು ಕಂಡು ಬರ್ತದೆ. ಆದ ಕಾರಣ ಈ ಒಂದು ವೈಟ್ ಫ್ಲೈಸ್ ತುಂಬಾ ಸಮಸ್ಯೆ ಅಂತ ಹಲವಾರು ಜನ ನಮ್ಮ ಹತ್ರ ಹೇಳ್ತಾರೆ. ಈ ಒಂದು ಸಮಸ್ಯೆಗೆ ನಾವು ಕಂಡುಕೊಂಡ ಪರಿಹಾರ ಏನಂತ ಹೇಳಿದ್ರೆ, ಆರಂಭದಲ್ಲಿ ವಿಕ್ಟರ್, ಇದರಲ್ಲಿ ಸಂಪೂರ್ಣ ನಾಶ ಆಗಿದೆ. ಆದ್ರೆ ನಾವು ಈ ಕಾನ್ಫಿಡರ್ ಅನ್ನೊಂದು ಸೇಫ್ಟಿಗೆ ತಂದಿಟ್ಟದ್ದು, ಅದು ಕೂಡ ಕೆಲವೊಮ್ಮೆ ಯೂಸ್ ಬೀಳ್ತದೆ. ಆದ್ರೆ ವಿಕ್ಟರ್ ಓಕೆ,
ನಮ್ಮ ಈ ಒಂದು ಗಿಡಗಳಲ್ಲಿ ಈಗ ವೈಟ್ ಫ್ಲೈಸ್ ಇಲ್ಲ. ತುಂಬಾ ಜನ ಈ ಒಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಈ ಒಂದು ವಿಡಿಯೋವನ್ನು ನಿಮಗೆ ತೋರಿಸಿದ್ದೇವೆ. ಯಾರಿಗಾದರೂ ಈ ವೈಟ್ ಫ್ಲೈ ಸಮಸ್ಯೆ ಇದ್ದಲ್ಲಿ ನೀವು ಈ ಒಂದು ವಿಡಿಯೋದಲ್ಲಿ ತೋರಿಸಿದ ಈ ಒಂದು ಪೆಸ್ಟಿಸೈಡ್ಗಳನ್ನು ಬಳಸಬಹುದು. ಧನ್ಯವಾದಗಳು.